ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಆಗದ್ದು ಈ ಬಾರಿ ಆಗುತ್ತಾ ಬಿಜೆಪಿಗೆ ಬಹುಮತ ನೀಡಿ ಮೋದಿ ಕ್ಯಾಂಪೇನ್ ವರ್ಕ್ ಆಗುತ್ತಾ ನೂರ ಸ್ಥಾನಕ್ಕಾಗಿ ಮೋದಿ ಕೊಡ್ತಿರೋ ಆ ಕರೆ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಸ್ಪಷ್ಟ ಬಹುಮತ ಬೇಕು ಮ್ಯಾಜಿಕ್ ನಂಬರ್ ಬೇಕು ನೂರ ಹದಿಮೂರು ಯಾವ ಸರ್ವೆಯಲ್ಲಿ ಕೂಡ ಒಂದಷ್ಟು ವ್ಯತ್ಯಾಸಗಳು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಹೀಗಾಗಿ ಯಾವುದೇ ಆಪರೇಷನ್ ಅವಶ್ಯಕತೆ ಬೇಡ ಚುನಾವಣೆಯಲ್ಲಿ ನಾವು ಸ್ಪಷ್ಟ ಬಹುಮತವನ್ನು ಗೆಲ್ತೀವಿ ನೂರ ಐವತ್ತು ಟಾರ್ಗೆಟ್ ಆಗಿದ್ರು ಅಂದ್ರೆ ಸಾಕು ಯಾವ್ದು ಸಮಸ್ಯೆ ಬೇಡ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೆಂಟು ಮತ್ತೆ ನಾಲ್ಕರಲ್ಲಿ ಸೊ ನರೇಂದ್ರ ಮೋದಿ ಅವರು ಮಾತಾಡ್ತಿರೋದು ಕರ್ನಾಟಕದಲ್ಲಿ ಹಂಗ್ ಅಸೆಂಬ್ಲಿ ಆಗ್ತಾ ಇದೆ ಹೌದು ಎಂಟರಲ್ಲೂ ಹಂಗ ಅಸೆಂಬ್ಲಿ ಆಗಿತ್ತು ಹದಿಮೂರರಲ್ಲಿ ಬಹುಮತ ಒಂದು ಕಾಂಗ್ರೆಸ್ಗೆ ಹದಿನೆಂಟರಲ್ಲೂ ಕೂಡ ಹಂಗ ಅಸೆಂಬ್ಲಿ ಆಯಿತು ಈ ಕಿಚಡಿ ಸರ್ಕಾರ ಆಗ್ತಾ ಇದೆ ಸಮ್ಮಿಶ್ರ ಆಗ್ತಾ ಇದಾವೆ ಅಭಿವೃದ್ಧಿ ಮಾಡಕ್ ಆಗಲ್ಲ ಅಥವಾ ಆಪರೇಷನ್ ಕಬ್ಲಾ ಮಾಡಬೇಕಾದ ಅನಿವಾರ್ಯತೆ ಆಗಬಹುದು ಒಂದ್ ಕಡೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದರೆ ಡಬಲ್ ಇಂಜಿನ್ ಸರ್ಕಾರ ನಿಮಗೆ ಡಬಲ್ ಇಂಜಿನ್ ಸರ್ಕಾರ ಬೇಕಾ ಬಹುಮತ ಕೊಡಿ ಬಿಜೆಪಿಗೆ ಪೂರ್ಣ ಬಹುಮತ ಕೊಡಿ ಅನ್ನೋದು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಸಮಾವೇಶದಲ್ಲೂ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದಾರೆ ಭಾಷಣದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಈ ಬಾರಿ ನೀಡಿ ಬಹುಮತದ ಸರ್ಕಾರ ಈ ಬಾರಿ ನೀಡಿ ಬಹುಮತ ಸರ್ಕಾರ ಅನ್ನೋ ಒಂದು ಸ್ಲೋಗನ್ ಅನ್ನ ಹೇಳ್ತಾ ಇದ್ರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಏನು ಚುನಾವಣೆ ಆಯ್ತು ಆಗ್ಲೂ ಕೂಡ ಬಿಜೆಪಿ ಎಪ್ಪತ್ತೊಂಬತ್ತು ಸ್ಥಾನವನ್ನು ಗೆದ್ದು ಬಹುದೊಡ್ಡ ಪಕ್ಷ ಆಗಿತ್ತು ಬಿಜೆಪಿನೇ ಬಹು ದೊಡ್ಡ ಪಕ್ಷ ಆಗಿತ್ತು ಆದ್ರೆ ಸರ್ಕಾರ ಮಾಡಕ್ ಆಗ್ಲಿಲ್ಲ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸರ್ಕಾರವನ್ನ ಮಾಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಸಿಎಂ ಆದ್ರು ಅದಾದ ನಂತರ ಎರಡ್ ಸಾವಿರದ ಆರಲ್ಲಿ ಆಪರೇಷನ್ ಕಮಲ ಆಗಿ ಮತ್ತೆ ಸರ್ಕಾರ ಬಿದ್ದೋಗಿ ಬಿಜೆಪಿ ಮತ್ತೆ ಜೆಡಿಎಸ್ ಸರ್ಕಾರ ಬಂತು ಆಗ್ಲೂ ಕೂಡ ಇದೇ ಸರ್ಕಸ್ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷ ಆಯಿತು ನೂರ ಹತ್ತು ಸ್ಥಾನ ಗೆಲ್ತು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಆದರೆ ಬಹುಮತ ಬರಲಿಲ್ಲ ಆಗ್ಲೂ ಕೂಡ ಹೈದರಾಬಾದ್ ಗೋವಾ ಡ್ರಾಮಾ ಎಲ್ಲ ಇತ್ತು ಮೂರು ಜನ ಸಿಎಂಗಳು ಚೇಂಜ್ ಆದ್ರು ದೊಡ್ಡ ದೊಡ್ಡ ಕತೆಗಳೆಲ್ಲ ಆಗೋಯ್ತು ಎರಡ್ ಸಾವಿರದ ಹದಿಮೂರಲ್ಲಿ ಇದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ತು ಸಿದ್ದರಾಮಯ್ಯ ಅವರು ಸಿಎಂ ಆದರು ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲೂ ಅಗೈನ್ ಬಿಜೆಪಿ ನೂರ ನಾಲ್ಕು ಸ್ಥಾನವನ್ನು ಗೆದ್ದು ದೊಡ್ಡ ಪಕ್ಷ ಆದ್ರೂ ಕೂಡ ಆರಂಭದಲ್ಲಿ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಬಿಜೆಪಿಗೆ ದೊಡ್ಡ ಪಕ್ಷ ಕೊಟ್ಟರು ಕೂಡ ಜನ ಮತ ಕೊಟ್ಟರು ಸರ್ಕಾರ ಮಾಡಕ್ಕಾಗಿಲ್ಲ ಮತ್ತೆ ಆಪರೇಷನ್ ಕಮಲ ಆಯ್ತು ಬಿಜೆಪಿ ಅಧಿಕಾರಕ್ಕೆ ಬಂತು ಸೊ ಇದೆಲ್ಲವೂ ಕೂಡ ಡ್ರಾಮಾ 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 ಈ ಡ್ರಾಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಕರ್ನಾಟಕದ ಜನ ಡ್ರಾಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅತಂತ್ರ ವಿಧಾನಸಭಾ ಫಲಿತಾಂಶ ಕೊಡಬೇಡಿ ಈ ಬಾರಿ ಬಿಜೆಪಿಗೆ ಗೆ ಬಹುಮತವನ್ನ ಕೊಡಿ ಅನ್ನೋದು ನರೇಂದ್ರ ಮೋದಿ ಅವರ ಪ್ರತಿ ಭಾಷಣದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಒಂದು ದೊಡ್ಡ ಶ್ಲೋಗನ್ನು ಕರ್ನಾಟಕ ಜನತೆಗೆ ಪ್ರತಿ ಬಾರಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರವನ್ನ ಕೇಳ್ತಾ ಇದ್ದಾರೆ ನಮ್ಗೆ ಪೂರ್ಣ ಬಹುಮತ ಕೊಡಿ ಪೂರ್ಣ ಬಹುಮತ ಕೊಡಿ ಡಬಲ್ ಇಂಜಿನ್ ಸರ್ಕಾರದ ಒಂದು ಅಭಿವೃದ್ಧಿ ಹೇಗಿರುತ್ತೆ ಅನ್ನೋದನ್ನ ಕರ್ನಾಟಕದ ಜನತೆಗೆ ತೋರಿಸ್ತೀವಿ ಕರ್ನಾಟಕದ ವಿಕಾಸ ಅಂದ್ರೆ ಕರ್ನಾಟಕದ ಅಭಿವೃದ್ಧಿ ಅಂದ್ರೆ ಅದು ದೇಶದ ಅಭಿವೃದ್ಧಿ ಸೊ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪೂರ್ಣ ಪ್ರಮಾಣದ ಬಹುಮತವನ್ನ ಕೊಡಿ ಬಿಜೆಪಿಗೆ ಅಂದ್ರೆ ಎಷ್ಟು ಸೀಟ್ ಅಂತ ಕೇಳ್ತಿಲ್ಲ ನರೇಂದ್ರ ಮೋದಿ ಅವರು ರಾಜನಾಯಕ ಹೇಳ್ತಾರೆ ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ಅಂತ ಬಟ್ ಬಹುಮತ ಅಂದ್ರೆ ನೂರ ಹದಿಮೂರು ಸೀಟು ನೂರಾ ಹದಿಮೂರು ಸೀಟ್ ಕನಿಷ್ಠ ಬಿಜೆಪಿ ಕೊಡಿ ಅನ್ನೋದು ನರೇಂದ್ರ ಮೋದಿ ಅವರ ಒಂದು ಮನವಿ ಕರೆ ಕ್ಯಾಂಪೇನ್ ಶ್ಲೋಗನ್ ಏನ್ ಬೇಕಾದ್ರೂ ಹೇಳ್ಬಹುದು ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಈ ಬಾರಿ ಬಿಜೆಪಿಗೆ ಪೂರ್ಣ ಬಹುಮತ ಕೊಡಿ ಅಂತ ಕೇಳ್ತಾರೆ ಕರ್ನಾಟಕದ ಜನತೆ ಮೇ ಹತ್ತನೇ ತಾರೀಕು ಎಲೆಕ್ಷನ್ ಇದೆ ಯಾರ್ ಓಟ್ ಆಗ್ತಾರೋ ಕಾಂಗ್ರೆಸ್ ಪೂರ್ಣ ಬಹುಮತ ಕೊಡ್ತಾರೋ ಬಿಜೆಪಿ ಕೊಡ್ತಾರೋ ಜೆಡಿಎಸ್ ಕಥೆ ಏನಾಗುತ್ತೋ ಸೊ ಎಲ್ಲವೂ ಕೂಡ ಜನರ ನಿರ್ಧಾರ ಮಾಡ್ತಾರೆ ಮೇ ಹತ್ತನೇ ತಾರೀಕು ಓಟ್ ಮೇ ಹದ್ಮೂರನೇ ತಾರೀಕು ರಿಸಲ್ಟ್ ನೋಡೋಣ ಏನಾಗುತ್ತೆ ಅಂತ ಎಸ್ ವೀಕ್ಷಕ ನಿಮ್ ಪ್ರಕಾರ ಬಿಜೆಪಿಗೆ ಬಿಜೆಪಿಗೆ ಎಷ್ಟು ಸ್ಥಾನ ಬರಬಹುದು ಈ ಬಾರಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಬಹುದು ಜೆ ಡಿ ಎಸ್ ಎಷ್ಟು ಸೀಟ್ ಗೆಲ್ಲಬಹುದು ನರೇಂದ್ರ ಮೋದಿ ಹೇಳಿದಂತೆ ಬಿಜೆಪಿಗೆ ಬಹುಮತ ಬರುತ್ತಾ ಸೊ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ